ಹಾಯ್ ನಮಸ್ಕಾರ ವೆಲ್ಕಮ್ ಟು ಎನ್ ಜೆ ಫ್ಯಾಮಿಲಿ ಫ್ರೆಂಡ್ಸ್ ನಾನು ಹಿಂದೆ ಎರಡು ವಿಡಿಯೋಗಳಲ್ಲಿ ಜೋಳದ ರೊಟ್ಟಿನ ಒಂದು ಸುಲಭವಾಗಿ ನದ್ದೆ ಮಾಡಿಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ ಹಾಗೆಯೇ ಇನ್ನೊಂದು ಕೈಯಲ್ಲಿ ತಟ್ಟಿ ಹೇಗೆ ಉಬ್ಬು ರೊಟ್ಟಿನ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೆ ಇವತ್ತು ಅಕ್ಕಿ ರೊಟ್ಟಿಯಲ್ಲಿ ಹೇಗೆ ಈ ಥರ ಪೂರಿ ಥರ ಉಬ್ಕೊಳ್ಳುವಂಥ ಮತ್ತು ಅಷ್ಟೇ ಸ್ಮೂತಾಗಿ ಬರುವಂಥ ಮತ್ತು ಹತ್ತಿಯಷ್ಟು ಸ್ಮೂತಾಗಿ ಬರುವಂಥ ರೊಟ್ಟಿನ ಅಕ್ಕಿ ರೊಟ್ಟಿನ ಮಾಡೋದು ತೋರಿಸ್ತಾ ಇದ್ದೀನಿ ವಿತ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇವಾಗ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ನೀರು ಕುದಿಯೋ ಸ್ಟೇಜಿಗೆ ಹೋದಾಗ ಅಂದರೆ ಬಾಯ್ಲಿಂಗ್ ಸ್ಟೇಜಿಗೆ ಬಂದಾಗ ಸ್ಟವನ್ನು ಆಫ್ ಮಾಡಿಕೊಂಡು ನೀರನ್ನು ತೊಗೊಂಡಿರೋಂಥ ಗ್ಲಾಸಲ್ಲೇ ಒಂದು ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೇರೆ ಹಿಟ್ಟನ್ನು ಯಾವುದೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಅಕ್ಕಿ ಹಿಟ್ಟು ಚೆನ್ನಾಗಿ ನೀರಿನೊಟ್ಟಿಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗ ಚೆನ್ನಾಗಿ ಗಂಟಿ ಚೆನ್ನಾಗಿ ಬರುತ್ತೆ ಒಟ್ಟಲ್ಲಿ ನಾವು ಇಲ್ಲಿ ಸ್ಟವನ್ನ ಆಫ್ ಮಾಡ್ಕೊಂಡಿರಬೇಕು ಸ್ಟೌವನ್ನು ಆಫ್ ಮಾಡ್ಕೊಂಡ್ರೆ ಗಂಟೆಗಳು ಬರಲ್ಲ ಮತ್ತು ಸ್ಮೂತಾಗಿರುವಂಥ ರೊಟ್ಟಿ ಕೂಡ ಬರುತ್ತೆ ಫ್ರೆಂಡ್ಸ್ ಅದರಿಂದನೇ ನಾವು ಹೆಚ್ಚು ಏರ್ಗಾಯಿಸ್ಕೊಂಬಿಟ್ರೆ ಹಿಟ್ಟನ್ನು ರೊಟ್ಟಿ ಹೊರಟಾಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಸ್ಟೌವನ್ನು ಆಫ್ ಮಾಡಿಕೊಂಡ್ರೆ ನೀವು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಬೇಕು ಇವಾಗ ನೋಡಿ ನೀರಲ್ಲಿ ಅಕ್ಕಿ ಹಿಟ್ಟು ಅರಳ್ಕೊಂಡಾಗ ಈ ಥರ ಗಟ್ಟಿಯಾಗುತ್ತೆ ಇವಾಗ ಇದು ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಟ್ಬಿಡಬೇಕು ಇವಾಗ ತುಂಬ ಬಿಸಿ ಇರೋದ್ರಿಂದ ಮುಟ್ಟೋಕ್ಕಾಗಲ್ಲ ಇವಾಗ ನೋಡಿ ಹಿಟ್ಟು ಕರೆಕ್ಟಾಗಿ ಹದವಾಗಿ ರೆಡಿಯಾಗಿದೆ ಇದನ್ನು ಇವಾಗ ನಾನು ಕಲ್ಲು ಮೇಲೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ತೋರಿಸ್ತಾ ಇರೋ ಥರ ನಿಮಗೆ ಸ್ವಲ್ಪ ಸ್ಮೂತ್ ಸ್ಮೂತಾಗಿರೋಂಥ ಹಿಟ್ಟಲ್ಲೇ ನೀವು ರೊಟ್ಟಿ ಮಾಡೋಕ್ಕಾಗುತ್ತೆ ಅಂತಂದರೆ ಆ ಹಿಟ್ಟಲ್ಲೇ ಮಾಡ್ಕೋಬೋದು ಬಟ್ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀವು ಹಿಟ್ಟನ್ನು ಮತ್ತೆ ಅಕ್ಕಿ ಹಿಸಿ ಹಸಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ಉದ್ದಿ ತೋರಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಜೋಳದ ರೊಟ್ಟಿಗೆ ನಾವು ಹೇಗೆ ನಾವು ಹಿಟ್ಟನ್ನು ತುಂಬ ನಾದ್ಕೊಂಡಷ್ಟು ಎಷ್ಟು ಚೆನ್ನಾಗಿ ಬರುತ್ತೋ ಅಕ್ಕಿ ರೊಟ್ಟಿಗೆ ಅಷ್ಟೇ ನಾದ್ಕೋಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಜಿಗಿ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ನಾದ್ಕೊಂಡ್ರು ಅಂಟು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ರೊಟ್ಟಿಗಳು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಕಟ್ಟಾಗಲ್ಲ ಹರಿಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾನು ಹೇಳಿರೋ ಪ್ರಕಾರನೇ ನೀವು ಮಾಡಿಕೊಂಡ್ರೆ ರೊಟ್ಟಿ ಪೂರಿ ಥರನೇ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ನೋಡಿ ಹಿಟ್ಟು ಬೌನ್ಸಿ ಆಗೋ ಥರ ಅಷ್ಟು ಸ್ಮೂತಾಗಿ ಬಂದಿದೆ ಇವಾಗ ಸ್ವಲ್ಪ ಕೈಗೆ ನಿಮಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಹಿಟ್ಟನ್ನು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಕೈಗೆ ಅಂಟದೇ ಇರೋ ಥರ ನೀವು ಕಲಿಸ್ಕೊಬೋದು ಇವಾಗ ನೋಡಿ ರೊಟ್ಟಿಗೋಸ್ಕರ ರೊಟ್ಟಿ ಹಿಟ್ಟು ಮತ್ತು ರೊಟ್ಟಿಗೆ ಹಚ್ಚೋದಕ್ಕೆ ಒಣ ಹಿಟ್ಟು ಮತ್ತು ಹಾಗೆಯೇ ನೀರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ಅಗ್ಲಕ್ಕೆ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಇವಾಗ ಒತ್ಕೋಬೇಕು ಒಂದು ರೊಟ್ಟಿನ ತಟ್ಕೋಬೇಕು ಇವಾಗ ಹಸಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ತಟ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಕೈಯನ್ನು ಅಡ್ಡ ಇಟ್ಕೊಂಡು ಪಲ್ಗೈಯನ್ನು ಅಡ್ಡ ಪಲ್ಗೈಯಲ್ಲಿ ಒತ್ಕೊಂಡು ಎಡಗೈಯನ್ನು ಅಡ್ಡ ಇಟ್ಕೊಂಡು ಬಂದರೆ ಸೈಡಲ್ಲಿ ಅರ್ಗಗಳು ಒಡೆಯಲ್ಲ ಮತ್ತು ಹಾಗೆಯೇ ರೌಂಡ್ ಆಗಿರುವಂಥ ರೊಟ್ಟಿ ಕೂಡ ರೆಡಿ ಆಗುತ್ತೆ ಮತ್ತು ರೊಟ್ಟಿ ಮಾಡುವಾಗ ಯಾವಾಗಲೂ ನೀವು ಎಡ್ಜಸ್ಸನ್ನು ಹೆಚ್ಚಾಗಿ ಒತ್ತಬೇಕು ಫ್ರೆಂಡ್ಸ್ ಅಂದರೆ ಮಧ್ಯದಲ್ಲಿ ತಟ್ಟಬಾರ್ದು ನೀವು ಎಡ್ಜಸ್ಟನ್ನು ಒತ್ತ ಒತ್ತುತ್ತಾ ಒತ್ತುತ್ತಾ ಹೋದ ಹಾಗೆ ಚೆನ್ನಾಗಿ ರೊಟ್ಟಿ ರೌಂಡಿಗೆ ಬರುತ್ತೆ ಮತ್ತು ಹಾಗೇ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಬಂದು ಸೈಡಲ್ಲೆಲ್ಲ ಚೆನ್ನಾಗಿ ತೆಳ್ಳಗೆ ಬರುತ್ತೆ ಇವಾಗ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಅರಗರಗನ್ನೇ ಮಾತ್ರ ತಳ್ಕೊಂಡು ಬರಬೇಕು ಫ್ರೆಂಡ್ಸ್ ಆವಾಗ ನೀವು ಇವಾಗ ನಾನು ಫುಲ್ಲಾಗಿ ವಿಡಿಯೋನೆಲ್ಲೂ ರನ್ ಮಾಡಿ ತೋರಿಸ್ತಾ ಇಲ್ಲ ನೀಟಾಗಿ ಹಾಗೇ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನಾವು ಎಷ್ಟು ಒತ್ತಾ ಒತ್ತಾ ಇದ್ದೀವೋ ಲಟ್ಟಣಿಗೆಯಲ್ಲಿ ಒತ್ತುತ್ತಾ ಹೋದಾಗೆ ಹೋದಾಗೆ ಹೋಗ್ತಾ ಇದೆ ನೋಡಿ ಈ ಥರ ಹೀಗೆ ನಾವು ಸೈಡ್ ಸೈಡಲ್ಲಿ ಒತ್ತುತ್ತಾ ಇದ್ದೀವಿ ಅಷ್ಟೇ ಮಧ್ಯದಲ್ಲಿ ಒತ್ತಿದ್ರೆ ಬೇಗ ಮಧ್ಯದಲ್ಲಿ ಹೋಲಾಗಿಬಿಡುತ್ತೆ ಅದರಿಂದ ಆದಷ್ಟು ಸೈಡಲ್ಲೇ ಒತ್ಕೊಂಡು ಹೋಗ್ಬಿಡಿ ನಿಮಗೆ ಕೈಯಲ್ಲಿ ಒತ್ತೋ ಅಭ್ಯಾಸ ತಟ್ಟೋ ಅಭ್ಯಾಸ ಇತ್ತು ಅಂದರೆ ಕೈಯಲ್ಲೂ ಕೂಡ ತಟ್ಬೋದು ಅವಾಗ ಸ್ವಲ್ಪ ಹಿಟ್ಟನ್ನು ಸ್ಮೂತಾಗಿಟ್ಕೊಳ್ಳಿ ಇಟ್ಕೊಳ್ಳಿ ಇವಾಗ ತೆಳ್ಳಗಾಗಿರುವಂತಹ ರೊಟ್ಟಿ ರೆಡಿಯಾಗಿದೆ ಇದು ಮೇಲಿನ ಪೋರ್ಷನನ್ನು ಹಂಚಿನ ಮೇಲ್ಗಡೆಗೆ ಬರಬೇಕು ಅಂದರೆ ಉಲ್ಟ ಆಗಬೇಕು ಇವಾಗ ಇವಾಗ ಹಂಚು ಮೇಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ರೊಟ್ಟಿನ ಬೇಯಿಸ್ಕೊಳ್ಳೋವಾಗ ಹಂಚು ತುಂಬ ಚೆನ್ನಾಗಿ ಕಾಸ್ಕೊಂಡಿರಬೇಕು ಆವಾಗಲೇ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾವು ಜೋಳದ ಹಿಟ್ಟಿಗೆ ಹೇಗೆ ನೀರನ್ನು ಹಚ್ಕೊಳ್ತೀವೋ ಅದೇ ಥರ ಮೇಲೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೂ ಕೂಡ ನೀರನ್ನು ಹಚ್ಚಬೇಕು ಇವಾಗ ನಾವು ಇದನ್ನು ಸ್ವಲ್ಪ ನೀರೆಲ್ಲ ಮೇಲೆ ಇದನ್ನು ತಿರುಗಿಸ್ಕೋಬೇಕು ಇದು ಸ್ವಲ್ಪ ಅಕ್ಕಿ ಹಿಟ್ಟು ಜಿಗಿ ಇರೋದರಿಂದ ಉಲ್ಟಾ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಆ ಪೋರ್ಷನ್ನು ಒಣಗೋದಕ್ಕೆ ಒಂದು ಎರಡು ಮೂರು ನಿಮಿಷ ತಗೊಳ್ಳುತ್ತೆ ಆಮೇಲೆ ಹೀಗೆ ನೋಡಿ ತಿರುಗಿಸಿದ ತಕ್ಷಣಕ್ಕೆ ನಿಮಗೆ ಉಬ್ಕೊಳ್ಳೋದಕ್ಕೆ ಆಗುತ್ತೆ ಈ ಥರ ನಿಮಗೆ ಉಬ್ಕೊಂಡು ಬಂದಿಲ್ಲ ಅಂತಂದರೆ ಸ್ವಲ್ಪ ಬಟ್ಟೆ ತೊಗೊಂಡು ಒತ್ತುತ್ತಾ ಬಂದರೆ ಎಲ್ಲ ಸೈಡಲ್ಲೂ ಒತ್ತಾ ಬಂದರೆ ಏನಾಗುತ್ತೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ಒಳಗೆ ಬೆಂದ್ಕೊಂಬಿಟ್ಟು ಫುಲ್ ಇಡೀ ರೊಟ್ಟಿ ನಿಮಗೆ ಪೂರಿ ಥರ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಫಸ್ಟು ತೋರಿಸಿದಾಗ ಒಂದು ಮುಕ್ಕಾಲು ಭಾಗ ಉಬ್ಬಿಕೊಂಡಿತ್ತು ಬಟ್ ಇವಾಗ ಫುಲ್ಲಾಗಿ ಉಬ್ತಾ ಇದೆ ಆ ಥರ ನಾವು ಬಟ್ಟೆ ತೊಗೊಂಡು ಒತ್ತೋದ್ರಿಂದ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಹಾಗೆಯೇ ಪೂರಿ ಥರ ಕೂಡ ಉಬ್ಬುತ್ತೆ ನೋಡಿ ಇದು ಈ ಸ್ಟೇಜಲ್ಲಿ ನೀವು ತೆಗೆದುಬಿಟ್ಟರೆ ರೊಟ್ಟಿನ ರೊಟ್ಟಿ ನಿಮಗೆ ಹತ್ತಿ ಥರ ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ನೀವು ಅಕಸ್ಮಾತ್ ಇಲ್ಲ ಸ್ವಲ್ಪ ಹೊರಟಬೇಕು ರೊಟ್ಟಿಲಿ ಅಂತಂದರೆ ಆವಾಗ ನೀವು ಇದನ್ನು ಇನ್ನೊಂದು ಎರಡು ನಿಮಿಷ ಮೇಲೆ ಕೆಳಗೆ ಮಾಡಿ ಮಗುಚ್ಕೊಂಡು ಮತ್ತೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ರೊಟ್ಟಿ ಬರುತ್ತೆ ನೋಡಿ ಇವಾಗ ರೊಟ್ಟಿ ಕೂಡ ರೆಡಿಯಾಗಿದೆ ರೊಟ್ಟಿಗಳು ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾನು ಪ್ರತಿಯೊಂದು ರೊಟ್ಟಿ ಕೂಡ ಉಬ್ಕೊಂಡೇ ಬಂದಿದೆ ಇವಾಗ ಕೊನೆ ರೊಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ಹೇಗೆ ಪೂರಿ ಥರ ಬಂದಿದೆ ಮತ್ತು ಇಡೀ ರೊಟ್ಟಿ ಎರಡು ಭಾಗ ಆಗುತ್ತೆ ಫ್ರೆಂಡ್ಸ್ ಎಲ್ಲೂ ಇಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಒಳಗೂ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಹಾಗೆಯೇ ಈ ಥರ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಇದೇ ಥರ ರೊಟ್ಟಿನೂ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಇವಾಗ ಇದು ಇನ್ನೊಂದು ರೊಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಫ್ರೆಂಡ್ಸಲ್ಲಿ ನೀವು ನೀವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಹತ್ತಿನ ಮುಟ್ಟಿದಾಗೆ ಅಷ್ಟು ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಮತ್ತು ಇದು ಸ್ವಲ್ಪ ನಾನು ಮೇಲೆ ಕೆಳಗೆ ಮಾಡಿ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ ಆದರೆ ಇದು ಕೂಡ ಅಷ್ಟೇ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ನಾನು ಮಾಡಿರೋಂಥ ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರೆ ಇದೇ ಥರನೇ ಅಕ್ಕಿ ರೊಟ್ಟಿ ನೀವು ಕೂಡ ಮಾಡ್ಕೋಬೋದು ಹಾಗೆಯೇ ಇವತ್ತು ಮಾಡಿರೋ ರೊಟ್ಟಿ ಅಕ್ಕಿ ರೊಟ್ಟಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು